नमस्ते एल्लरिगू मूरने तरगतिया गणित पाठ के स्वागत। ना हिंदी तरगतियली केलाव होमवर्क वेरी गुड। सरी नहीं सर आगे नोड़ नानू ಅದೇ ಲೆಕ್ಕವನ್ನು ಮಾಡಿದ್ದೇನೆ ಅದನ್ನು ಪ್ರದರ್ಶಿಸುತ್ತೇನೆ ನೀವು ಅದನ್ನು ನೋಡಿ ನಿಮ್ಮ ಲೆಕ್ಕ ಸರಿಯಾಗಿದೆಯೋ ಎಲ್ಲಿ ತಪ್ಪಿದೆ ತಪ್ಪಿದಲ್ಲಿ ಸರಿಪಡಿಸಬೇಕು ಆಗೋದಲ್ಲ ಒಂದನೇ ಲೆಕ್ಕ ಶಾಲಾ ಪಿಟಿಎ ಎಂಬ ಒಂದು ಪ್ರಶ್ನೆ ಅದು ಪ್ರಶ್ನೆ ವಿಶ್ಲೇಷಣಾ ಲೆಕ್ಕ ಆಗಿತ್ತಲ್ಲ ಪ್ರಶ್ನೆ ಏನು ಶಾಲಾ ಪಿಟಿಎ ಸಭೆಯಲ್ಲಿ 107 ಮಂದಿ ಪುರುಷರು ಮತ್ತು 270 ಮಂದಿ ಸ್ತ್ರೀಯರು ಭಾಗವಹಿಸಿದರು ಹಾಗಾದರೆ ಸಭೆಯಲ್ಲಿ ಭಾಗವಹಿಸಿದವರು ಎಷ್ಟು ಮಂದಿ ಏನನ್ನು ಕಂಡುಹುಡುಕಬೇಕಾದ್ದು ಸಭೆಯಲ್ಲಿ ಭಾಗವಹಿಸಿದ ಒಟ್ಟು ಜನರ ಸಂಖ್ಯೆಯನ್ನು ಕಂಡುಹುಡುಕಬೇಕು ಯಾವೆಲ್ಲ ವಿವರವನ್ನು ಕೊಟ್ಟಿದ್ದಾರೆ ಭಾಗವಹಿಸಿದ ಪುರುಷರ ಸಂಖ್ಯೆ ಭಾಗವಹಿಸಿದ ಸ್ತ್ರೀಯರ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಇವೆರಡನ್ನು ಕೂಡಿಸಿದ್ರೆ ನಮಗೆ ಸಭೆಯಲ್ಲಿ ಭಾಗವಹಿಸಿದವರ ಒಟ್ಟು ಸಂಖ್ಯೆ ಸಿಗುತ್ತದೆ ಅಲ್ವಾ ನಮಗೆ ಅಗತ್ಯವಿರುವ ವಿವರಗಳು ಪಿಟಿಎ ಸಭೆಯಲ್ಲಿ ಭಾಗವಹಿಸಿದ ಪುರುಷರು ಎಷ್ಟು 107 ಪಿಟಿಎ ಸಭೆಯಲ್ಲಿ ಭಾಗವಹಿಸಿದ ಪುರುಷರ ಸಂಖ್ಯೆ 107 ಭಾಗವಹಿಸಿದ ಸ್ತ್ರೀಯರು ಅಂದ್ರೆ ಏನು ಪಿಟಿಎ ಸಭೆಯಲ್ಲಿ ಭಾಗವಹಿಸಿದ ಸ್ತ್ರೀಯರ ಸಂಖ್ಯೆ ನಮ್ಮ ಪ್ರಶ್ನೆಯಲ್ಲಿ ಕೊಟ್ಟಿದೆ ಎಷ್ಟು ಅದು 270 ಸಭೆಯಲ್ಲಿ ಭಾಗವಹಿಸಿದ ಸ್ತ್ರೀಯರ ಸಂಖ್ಯೆ 270 ಭಾಗವಹಿಸಿದವರ ಒಟ್ಟು ಸಂಖ್ಯೆ ಏನು ಮಾಡಬೇಕು ಪುರುಷರ ಸಂಖ್ಯೆ ಕೂಡಿಸು ಸ್ತ್ರೀಯರ ಸಂಖ್ಯೆ ಮಾಡಿದ್ರೆ ಒಟ್ಟು ಸಿಗ್ತದೆ ಕೂಡಿಸುವಲ್ಲ 107 ಕೂಡಿಸು 270 ಒಂದುಗಳ ಸ್ಥಾನದಿಂದಲೇ ಕೂಡಿಸೋದಲ್ವಾ 707 07 7 12 3 12 3 ಹಾಗಾದ್ರೆ ಭಾಗವಹಿಸಿದವರ ಒಟ್ಟು ಸಂಖ್ಯೆ 377 ಬರಿ 377 ಪಿಟಿಎ ಸಭೆಯಲ್ಲಿ ಭಾಗವಹಿಸಿದವರ ಒಟ್ಟು ಸಂಖ್ಯೆ 377 ನಿಮಗೂ ಇದೇ ಉತ್ತರ ಸಿಕ್ಕಿದಲ್ಲ ಹಾಗಿದ್ರೆ ನಿಮ್ಮ ಲೆಕ್ಕ ಸರಿಯಾಗಿದೆ ಮತ್ತೊಂದು ಲೆಕ್ಕ ಇತ್ತು ಕೋಳಿ ಮರಿ ವಿತರಣೆ ಗ್ರಾಮದೇಶಂ ಕ್ಲಬ್ಬಿನವರು ಒಂದು ಮಗುವಿಗೆ ಒಂದು ಕೋಳಿ ಎಂಬ ಯೋಜನೆಯ ಪ್ರಕಾರ ಶಾಲೆಯ ಎಲ್ಲಾ ಮಕ್ಕಳಿಗೆ ಉಚಿತವಾಗಿ ಕೋಳಿ ಮರಿಗಳನ್ನು ನೀಡಿದರು ಕೋಳಿ ಮರಿಗಳನ್ನು
ನೀಡಿದರು. ಮೊದಲ ದಿನ 384 ಮತ್ತು ಎರಡನೇ ದಿನ 448 ಕೋಳಿ ಮರಿಗಳನ್ನು ನೀಡಿದರು. ಹಾಗಾದರೆ ಶಾಲೆಯಲ್ಲಿರುವ ಮಕ್ಕಳ ಒಟ್ಟು ಸಂಖ್ಯೆ ಎಷ್ಟು? ಹೇಗೆ ಕಂಡು ಹುಡುಕುವುದು? ಹುಡುಕಿದ್ದೀರಿ ಹೇಗೆ? ಮೊದಲ ದಿನ ವಿತರಿಸಿದ ಕೋಳಿ ಮರಿಗಳ ಸಂಖ್ಯೆ ಕೂಡಿಸು ಎರಡನೇ ದಿನ ವಿತರಿಸಿದ ಕೋಳಿ ಮರಿಗಳ ಸಂಖ್ಯೆ, ಇವುಗಳನ್ನು ಒಟ್ಟುಗೂಡಿಸಿದರೆ ಶಾಲೆಯಲ್ಲಿರುವ ಒಟ್ಟು ಮಕ್ಕಳ ಸಂಖ್ಯೆ ಸಿಗ್ತದೆ. ಅದು ಹೇಗೆ? ಪ್ರಾರಂಭದಲ್ಲಿ ನಮ್ಮ ಪ್ರಶ್ನೆಯಲ್ಲೇ ಹೇಳಿದೆ, ನಮ್ಮ ಪ್ರಶ್ನೆಯಲ್ಲೇ ಹೇಳಿದೆ ಏನು ಅಂತ, ಪ್ರತಿ ಮಗುವಿಗೆ ಒಂದು ಕೋಳಿ ಮರಿಯಂತೆ ಕೊಡುವುದು, ಎಲ್ಲ ಮಕ್ಕಳಿಗೂ ಕೊಡ್ತದೆ. ಹಾಗಿದ್ರೆ ಈ ಸಂಖ್ಯೆಯನ್ನು ಕೂಡಿಸಿದರೆ ಶಾಲೆಯಲ್ಲಿರುವ ಒಟ್ಟು ಮಕ್ಕಳ ಸಂಖ್ಯೆ ಗೊತ್ತಾಗ್ತದೆ. ಮಾಡಿದ್ದೀರಲ್ಲ. ನಮಗೆ ಬೇಕಾಗುವ ವಿವರ ಒಂದನೇ ದಿನ ವಿತರಿಸಿದ ಕೋಳಿ ಮರಿಗಳಲ್ವ. ಒಂದನೇ ದಿನ ಕೋಳಿ ಮರಿ ವಿತರಿಸಿದ ಮಕ್ಕಳ ಸಂಖ್ಯೆ ಎಷ್ಟದು? 384. 384. ಎರಡನೇ ದಿನ ಕೋಳಿ ಮರಿ ವಿತರಿಸಿದ ಮಕ್ಕಳ ಸಂಖ್ಯೆ ಎಷ್ಟು? 448. ಆದ್ದರಿಂದ ಶಾಲೆಯಲ್ಲಿರುವ ಒಟ್ಟು ಮಕ್ಕಳ ಸಂಖ್ಯೆ ಏನು ಮಾಡಬೇಕು? ಒಂದನೇ ದಿನದ ಮಕ್ಕಳ ಸಂಖ್ಯೆ, ಎರಡನೇ ದಿನ ಕೋಳಿ ಮರಿ ವಿತರಿಸಿದ ಮಕ್ಕಳ ಸಂಖ್ಯೆಗಳನ್ನು ಕೂಡಿಸಬೇಕಲ್ಲ. ಕೂಡಿಸುವ 384 ಕೂಡಿಸು 448. ಒಂದುಗಳ ಸ್ಥಾನದಿಂದಲೇ ಪ್ರಾರಂಭಿಸುವ. 4 ಒಂದುಗಳು 8 ಒಂದುಗಳು, 4 8 12. 12ಕ್ಕೆ 2 ಬರೆಯುವಲ್ಲ, 2. ಒಂದು 10ಗಳನ್ನು 10ರ ಸ್ಥಾನಕ್ಕೆ ಸೇರಿಸಬೇಕು. 8 4 12 ಒಂದುಗಳ ಸ್ಥಾನದಿಂದ ಬಂದ 1 10. 13. 3. 10ಗಳ ಸ್ಥಾನದಲ್ಲಿ ಸಿಕ್ಕಿದ ಒಂದನ್ನು 100ಗಳಿಗೆ ಸೇರಿಸಬೇಕು. 3 4 7. 7 1 8. ಆಗ ಶಾಲೆಯಲ್ಲಿರುವ ಒಟ್ಟು ಮಕ್ಕಳ ಸಂಖ್ಯೆ 832. 832 ಸಿಕ್ಕಿದ? ನಿಮಗೂ ಸಿಕ್ಕಿದ್ದಿದೆ ಉತ್ತರ ಅಲ್ವಾ? ಸಿಕ್ಕಿದೆ. ಗುಡ್. ಮತ್ತೊಂದು ಹೋಮ್ವರ್ಕ್ ಇತ್ತು. ಮತ್ತೊಂದು ಹೋಮ್ವರ್ಕ್ ಯಾವುದು? ಸಮವೋ ವಿಷಮವೋ ಎಂಬುದಲ್ಲ, ಅದು ಮಾಡಿದ್ದೀರಿ ನೋಡಿ, ಅದು ನೋಡುವ ಸರಿಯಾಗಿದ ಅಂತ ನೋಡುವ. ಇನ್ನೊಂದು ಹೋಮ್ವರ್ಕ್, ಸಮವೋ ವಿಷಮವೋ, ಅನುಕ್ರಮವಾದ ಎರಡು ಸಂಖ್ಯೆಗಳ ಮೊತ್ತ ಸಮವೋ ವಿಷಮವೋ ಎಂಬುದಾಗಿ ಅಲ್ವಾ. ನೋಡಿ, ಅನುಕ್ರಮವಾದ ಅಂತ ಹೇಳಿದರೆ ಹತ್ತಿರ ಹತ್ತಿರದ ಸಂಖ್ಯೆಗಳು. 1 2 ಉತ್ತರ ಎಷ್ಟು? 1 2 3. ಯಾವ ಸಂಖ್ಯೆ? ವಿಷಮ ಸಂಖ್ಯೆ. 2 3 ಎಷ್ಟು? 5. 5 ಯಾವ ಸಂಖ್ಯೆ? ಯಾವ ಸಂಖ್ಯೆ? ವಿಷಮ. ಸರಿ, ವೆರಿ ಗುಡ್. ಮುಂದಿನ ಸಂಖ್ಯೆ ನಾವೇ ಬರಿಬೇಕು. ಬರ್ದಿದ್ದೀರಾ ನೀವು? ಯಾವುದು ಬರೆದದ್ದು? 6
ಕೂಡಿಸು ಎಷ್ಟು ಏಳು ಸರಿ ಹತ್ತಿರ ಹತ್ತಿರದ ಸಂಖ್ಯೆ ಹೇಳಲ್ಲ ಆರು ಕೂಡಿಸು ಏಳು ಸಮ ಎಷ್ಟಾಯ್ತಪ್ಪ ಆರು ಕೂಡಿಸು ಏಳು ಆರು ಏಳು ಹದಿಮೂರು ಗುಡ್ ಹದಿಮೂರು ಹದಿಮೂರು ಯಾವ ಸಂಖ್ಯೆ ಒಂದುಗಳ ಸ್ಥಾನದ ಅಂಕೆ ಮೂರು ಹಾಗಾಗಿ ವಿಷಮ ಸಂಖ್ಯೆ ಸರಿ ಗುಡ್ ಒಂಬತ್ತು ಕೂಡಿಸು ಹತ್ತು ಎಷ್ಟು ಹತ್ತೊಂಬತ್ತು ಇಪ್ಪತ್ತೆರಡು ಕೂಡಿಸು ಇಪ್ಪತ್ತ ಮೂರು ಎಷ್ಟು ಇಪ್ಪತ್ತು ಇಪ್ಪತ್ತು ನಲವತ್ತು ಎರಡು ಮೂರು ಐದು ನಲವತ್ತ ಐದು ನಲವತ್ತೈದು ಕೂಡ ವಿಷಮ ಸಂಖ್ಯೆ ನೂರ ಮೂವತ್ತ ಒಂದು ಕೂಡಿಸು ನೂರ ಮೂವತ್ತೆರಡು ನಾವು ಮೊದಲು ನೂರು ನೂರು ಕೂಡಿಸುವ ನೂರು ನೂರು ಇನ್ನೂರು ಮೂವತ್ತು ಮೂವತ್ತು ಅರುವತ್ತು ಇನ್ನೂರ ಅರುವತ್ತು ಒಂದು ಎರಡು ಮೂರು ಇನ್ನೂರ ಅರುವತ್ತ ಮೂರು ಇನ್ನೂರ ಅರುವತ್ತ ಮೂರು ಇನ್ನೂರ ಅರುವತ್ತ ಮೂರು ವಿಷಮ ಸಂಖ್ಯೆ ಗುಡ್ ಮುಂದಿನ ಸಂಖ್ಯೆ ಬರೆದಿದ್ದೀರಾ ನೀವು ಎರಡು ಗೆರೆಗಳನ್ನು ಬಿಟ್ಟಿದ್ದಾರೆ ನಾವೇ ಬರೀಲಿಕ್ಕಿದ್ದದ್ದಲ್ಲ ಬರೆದಿದ್ದೀರಾ ಬರೆದಿದ್ದೀರಿ ಯಾವುದು ಯಾವುದು ಇನ್ನೂರ ಐವತ್ತು ಎಸ್ ಇನ್ನೂರ ಐವತ್ತು ಕೂಡಿಸು ಅದರ ಹತ್ತಿರದ ಸಂಖ್ಯೆ ಯಾವುದು ಇನ್ನೂರ ಐವತ್ತ ಒಂದು ಎಸ್ ಇನ್ನೂರ ಐವತ್ತ ಒಂದು ಸಮ ಎಷ್ಟಪ್ಪ ಇನ್ನೂರು ಇನ್ನೂರು ಎಷ್ಟು ನಾನ್ನೂರು ಗುಡ್ ಐವತ್ತು ಐವತ್ತು ನೂರು ಆಗ ಎಷ್ಟಾಯಿತು ಐನೂರು ಒಂದು ಐನೂರ ಒಂದು ಐನೂರ ಒಂದು ಐನೂರ ಒಂದೇನು ವಿಷಮ ಸಂಖ್ಯೆ ಮತ್ತಿನ ಸಂಖ್ಯೆ ಬರೆದಿದ್ದೀರಾ ನೀವು ಬರೆದ ಸಂಖ್ಯೆ ಹೇಳಿ ಎಷ್ಟು ನಾನ್ನೂರ ಮೂರು ಸರಿ ನಾನ್ನೂರ ಮೂರು ಕೂಡಿಸೋ ಮುಂದಿನ ಸಂಖ್ಯೆ ಎಷ್ಟು ನಾನ್ನೂರ ನಾಲ್ಕು ನಾನ್ನೂರ ನಾಲ್ಕು ಒಟ್ಟೆಷ್ಟು ಒಟ್ಟೆಷ್ಟು ನಾನ್ನೂರು ನಾನ್ನೂರು ಎಂಟು ನೂರು ಎಂಟು ನೂರ ನಾಲ್ಕು ಕೂಡಿಸು ಮೂರು ಎಂಟು ನೂರ ಏಳು ಸಮ ಎಂಟು ನೂರ ಏಳು ಈಗೆಲ್ಲ ಸಂಖ್ಯೆಗಳನ್ನು ಬರೆದೆವು ಅನುಕ್ರಮವಾದ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಸಿಕ್ಕಿದ ಮೊತ್ತ ಎಲ್ಲವೇನಾಗಿದೆ ಮೂರು ವಿಷಮ ಸಂಖ್ಯೆ ಐದು ವಿಷಮ ಸಂಖ್ಯೆ ಹದಿಮೂರು ವಿಷಮ ಸಂಖ್ಯೆ ಹತ್ತೊಂಬತ್ತು ವಿಷಮ ಸಂಖ್ಯೆ ನಲವತ್ತೈದು ವಿಷಮ ಸಂಖ್ಯೆ ಇನ್ನೂರ ಅರುವತ್ತ ಮೂರು ವಿಷಮ ಸಂಖ್ಯೆ ಐನೂರ ಒಂದು ವಿಷಮ ಸಂಖ್ಯೆ ಎಂಟು ನೂರ ಏಳು ವಿಷಮ ಸಂಖ್ಯೆ ಈಗ ನೀವು ತೀರ್ಮಾನಕ್ಕೆ ಬಂದಿದ್ದೀರಿ ಏನು ಅನುಕ್ರಮವಾದ ಎರಡು ಸಂಖ್ಯೆಗಳ ಮೊತ್ತ ಏನಾಗಿದೆ ವಿಷಮ ಸಂಖ್ಯೆಯಾಗಿದೆ ಬರೆದಿದ್ದೀರಾ ಬರೆದಿದ್ದೀರಲ್ಲ ನೀವೆಲ್ಲ ಹುಷಾರಿದ್ದೀರಿ ಗುಡ್ ಹಾಗಾದರೆ ನಾವು ಬರೆಯುವ ವಿಷಮ ಸಂಖ್ಯೆ ವಿ ವಿಷಮ ಸಂಖ್ಯೆಯಾಗಿದೆ ಮೂರು ಹೋಮ್ವರ್ಕ್ಗಳನ್ನು ಎಲ್ಲರೂ ಮಾಡಿದ್ದಾರೆ ಅಲ್ವಾ ಸರಿ ಹಾಗಿದ್ರೆ ನಾವು ಮುಂದಿನ ನಮ್ಮ ಚಟುವಟಿಕೆಗಳನ್ನು ನೋಡುವ ಎರಡು ಮೂರು ಚಟುವಟಿಕೆಗಳು ಬಾಕಿ ಇವೆ ಅದನ್ನು ಪೂರ್ತಿಗೊಳಿಸಿದರೆ ನಮ್ಮ ಎರಡನೇ ಪಾಠ ಮುಗಿಯುತ್ತದೆ ಗಣಿತದ ಎರಡನೇ ಪಾಠ ಒಟ್ಟು ಸೇರಿಸುವ ಇದು ಮುಗಿಯುತ್ತದೆ ಹಾಗಾಗಿ ಅದನ್ನು ಮುಗಿಸುವಲ್ಲ
ನಿಮಗೆ ಪ್ರವಾಸ ಅಂದರೆ ಗೊತ್ತಿದೆ ಅಲ್ಲ, ನೀವು ಶಾಲೆಯಿಂದ ಪ್ರವಾಸ ಹೋಗಿರ್ಬೋದು ಅಥವಾ ಮನೆಯಿಂದ ಹಿರಿಯರ ಜೊತೆಯಲ್ಲಿ ಪ್ರವಾಸ ಹೋಗಿರ್ಬೋದು. ಹೀಗೆ ಮೇರಿಯ ಶಾಲೆಯಲ್ಲಿ ಪ್ರವಾಸ, ಪ್ರವಾಸ ಹೋಗುವುದು ಯಾವುದರಲ್ಲಿ? ಬಸ್ಸಿನಲ್ಲಿ ಅಲ್ವ ಸಾಧಾರಣವಾಗಿ. ಹಾಗೆ ಅವರ ಶಾಲೆಯಿಂದ ಪ್ರವಾಸ ಹೋಗಲು ತೀರ್ಮಾನಿಸಿದರು. ಆ ಪ್ರವಾಸ ಹೋದ ಮಕ್ಕಳ ಸಂಖ್ಯೆಗೆ ಸಂಬಂಧಿಸಿದ ಒಂದು ಚಟುವಟಿಕೆ ನಮ್ಮ ಪಾಠಪುಸ್ತಕದ 30ನೇ ಪುಟದಲ್ಲಿದೆ. ನೀವು 30ನೇ ಪುಟ ಬಿಡಿಸಿ ನೋಡೋ, ಬಿಡಿಸಿದ್ರ ಅದರಲ್ಲಿ ನೋಡಿ ಕಾಣ್ತದೆ ಶಾಲಾ ಪ್ರವಾಸ ಅಂತ ಒಂದು ಕಾಣ್ತದೆ. 40ರಂತೆ ಸೀಟುಗಳಿರುವ 6 ಬಸ್ಸುಗಳು ಶಾಲಾ ಪ್ರವಾಸಕ್ಕಾಗಿ ಹೊರಟವು. 6ನೇ ಬಸ್ಸಿನಲ್ಲಿ ಅರ್ಧದಷ್ಟು ಸೀಟುಗಳು ಖಾಲಿಯಾಗಿದ್ದರೆ ಶಾಲಾ ಪ್ರವಾಸಕ್ಕೆ ಹೋದ ಮಕ್ಕಳ ಒಟ್ಟು ಸಂಖ್ಯೆ ಎಷ್ಟು? ಏನನ್ನು ಕಂಡು ಹುಡುಕಬೇಕಾದ್ದು? ಈಗ ನಾವು ಪ್ರಶ್ನೆ ವಿಶ್ಲೇಷಣೆ ಲೆಕ್ಕದಲ್ಲಿ ಹೇಳಿದ್ದೇವೆ, ಪ್ರಶ್ನೆಯನ್ನು ಓದಬೇಕು, ಏನನ್ನು ಕಂಡು ಹುಡುಕಬೇಕು, ಆ ನಂತರ ಏನು ಮಾಡಬೇಕಾದ್ದು? ಅದನ್ನು ಕಂಡು ಹುಡುಕ್ಲಿಕ್ಕೆ ಕೊಟ್ಟ ವಿವರದಿಂದ ನಮಗೆ ಅಗತ್ಯವಾದ ವಿವರಗಳು ಯಾವುದೆಲ್ಲ? ಹಾಗಾದರೆ ಇಲ್ಲಿ ಕಂಡು ಹುಡುಕಬೇಕಾದ್ದೇನು? ಪ್ರವಾಸಕ್ಕೆ ಹೋದ ಮಕ್ಕಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕಂಡು ಹುಡುಕಬೇಕು ಅಲ್ವಾ. ಹಾಗಾದರೆ ನಾವೀಗ ನೋಡಬೇಕು ಕೊಟ್ಟ ವಿವರ ಏನು. 40ರಂತೆ ಸೀಟುಗಳಿರುವ 6 ಬಸ್ಸುಗಳು ಶಾಲಾ ಪ್ರವಾಸಕ್ಕಾಗಿ ಹೊರಟವು. 6 ಬಸ್ಸು ಹೊರಟಿದೆ. ಒಂದು ಬಸ್ಸಿನಲ್ಲಿ ಎಷ್ಟು ಸೀಟುಗಳಿವೆ? 40 ಸೀಟುಗಳಿವೆ. ಹಾಗಾದರೆ ಒಂದು ವಿವರ ನಮಗೆ ಒಂದು ಬಸ್ಸಿನಲ್ಲಿ ಎಷ್ಟು ಸೀಟುಗಳಿವೆ ಅಂತ ಗೊತ್ತಾಗಬೇಕು. ಮತ್ತೆ ಅಂತಹ ಎಷ್ಟು ಬಸ್ಸುಗಳು ಹೋಗಿದೆ ಅಂತ ಗೊತ್ತಾದರೆ ಒಟ್ಟು ಮಕ್ಕಳ ಸಂಖ್ಯೆ ಗೊತ್ತಾದೀತು. ಎಷ್ಟು ಬಸ್ಸುಗಳು ಹೋಗಿದೆ? 6 ಬಸ್ಸುಗಳು ಪ್ರವಾಸಕ್ಕೆ ಹೊರಟವು. 6ನೇ ಬಸ್ಸಿನಲ್ಲಿ ಅರ್ಧದಷ್ಟು ಸೀಟುಗಳು ಖಾಲಿಯಾಗಿದ್ದರೆ, ಅಂದರೆ 5 ಬಸ್ಸುಗಳಲ್ಲಿ ಫುಲ್ ಆಗಿದೆ, 6ನೇ ಬಸ್ಸಿನಲ್ಲಿ ಅರ್ಧದಷ್ಟು ಸೀಟು ಖಾಲಿಯಾಗಿದೆ ಅಂದರೆ ಏನು? ಅರ್ಧ 40ರ ಅರ್ಧ ಎಷ್ಟು? 20. ಹಾಗಾದರೆ 20 ಮಕ್ಕಳು ಮಾತ್ರ 6ನೇ ಬಸ್ಸಿನಲ್ಲಿ ಇದ್ರು ಅಂತ ಗೊತ್ತಾಗ್ತದಲ್ಲ. ಒಂದು ಬಸ್ಸಿನಲ್ಲಿರುವ ಸೀಟುಗಳು, ಒಂದು ಬಸ್ಸಿನಲ್ಲಿರುವ ಸೀಟುಗಳು ಎಷ್ಟದು? ಒಂದು ಬಸ್ಸಿನಲ್ಲಿರುವ ಸೀಟುಗಳು 40. ಇನ್ನೇನು ಬೇಕು? 5 ಬಸ್ಸುಗಳಲ್ಲಿ ಎಷ್ಟಾಗ್ತದೆ? 5 ಬಸ್ಸಿನಲ್ಲಿರುವ ಸೀಟುಗಳು ಎಷ್ಟು? 40. 5 ಸಲ ಆಗಬೇಕು, ಕೂಡಿಸಬೇಕಲ್ಲ. 40ಅನ್ನು 5 ಸಲ ಕೂಡಿಸಿದರೆ 5 ಬಸ್ಸುಗಳಲ್ಲಿ ಎಷ್ಟು ಸೀಟ್ ಆಗ್ತದೆ ಅಂತ ಗೊತ್ತಾದೀತು. ಕೂಡಿಸುವಲ್ಲ, 40 ಕೂಡಿಸು 40 ಕೂಡಿಸು 40 ಕೂಡಿಸು 40 ಕೂಡಿಸು 40. ಒಂದು ಸಲ, 2 ಸಲ, 3 ಸಲ, 4 ಸಲ, 5 ಸಲ. ಆಗ ಸೊನ್ನೆಗಳು 0, 4 4 8, 8 4 12, 12 4 16, 16 4 20. ಐದು ಬಸ್ಸುಗಳಲ್ಲಿ ಆಗುವ ಸೀಟುಗಳ ಸಂಖ್ಯೆ 200. ಇನ್ನೇನು? 6ನೇ ಬಸ್ಸಿನಲ್ಲಿ ಅರ್ಧದಷ್ಟು ಸೀಟುಗಳು ಖಾಲಿಯಾಗಿದ್ದವು. ಹಾಗಾದರೆ 6ನೇ ಬಸ್ಸಿನಲ್ಲಿ ಎಷ್ಟು ಸೀಟ್ ಇತ್ತು ಅಂತ ಬೇಕಲ್ಲ ನೋಡುವ. ಎಷ್ಟಿತ್ತು ಅಂದರೆ ಒಂದು ಬಸ್ಸು, 6ನೇ ಬಸ್ಸು ಎಂಬುದು ಒಂದು ಬಸ್ಸು ಅಲ್ವ. ಆ ಒಂದು ಬಸ್ಸಿನ ಅರ್ಧದಷ್ಟು ಸೀಟುಗಳು, ಒಂದು ಬಸ್ಸಿನಲ್ಲಿ 40 ಸೀಟು ನಿಲ್ತದೆ, ಅದರ ಅರ್ಧದಷ್ಟು ಸೀಟುಗಳು ಅಂದರೆ ಎಷ್ಟು? 40ರ ಅರ್ಧ ಎಷ್ಟು? 20. ಗುಡ್, 20 ಸೀಟುಗಳು. ಈಗ ಪ್ರವಾಸಕ್ಕೆ ಹೋದ ಮಕ್ಕಳ ಸಂಖ್ಯೆ ಗೊತ್ತಾಯಿತು ನಮಗೆ. ನೋಡಿ, 5 ಬಸ್ಸಿನಲ್ಲಿ ಒಟ್ಟು 200,
ಮತ್ತೊಂದು ಬಸ್ಸಿನಲ್ಲಿ 20. ಆಗ ಪ್ರವಾಸಕ್ಕೆ ಹೋದ ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟು? 200 ಕೂಡಿಸು 20. ಶಾಲಾ ಪ್ರವಾಸಕ್ಕೆ ಹೋದ ಒಟ್ಟು ಮಕ್ಕಳು ಯಾವುದೆಲ್ಲ ಕೂಡಿಸಬೇಕು? 200 ಕೂಡಿಸು 20. 220 ಬರೆಯುವ. 200 20. ಶಾಲಾ ಪ್ರವಾಸಕ್ಕೆ ಹೋದ ಒಟ್ಟು ಮಕ್ಕಳ ಸಂಖ್ಯೆ 220. ಹೇಗೆ, ಸುಲಭ ಉಂಟಲ್ಲ? ಸರಿ, ಇನ್ನೊಂದು ಲೆಕ್ಕ ನಮಗೆ ಅದರಲ್ಲಿ ಬಾಕಿ ಇದೆ. ಒಬ್ಬ ವ್ಯಾಪಾರಿ, ಒಬ್ಬ ಹಣ್ಣು ಮತ್ತು ತರಕಾರಿಯನ್ನು ಮಾರುವ ವ್ಯಾಪಾರಿ ಇದ್ದ. ಅವನ ಹೆಸರು ಅಬು ಅಂತ ಹೇಳಿ. ವ್ಯಾಪಾರಿಗಳೇನು ಮಾಡ್ತಾರೆ? ಕೃಷಿಕರಿಂದ, ಈಗ ಹಣ್ಣು ತರಕಾರಿ ವ್ಯಾಪಾರಿಗಳು ಕೃಷಿಕರಿಂದ ವಸ್ತುಗಳನ್ನು ಪಡ್ಕೊಳ್ತಾರೆ, ಉಳಿದವರಿಗೆ ಮಾರ್ತಾರೆ, ಅಂಗಡಿಗೆ ಬಂದವನಿಗೆ ಮಾರ್ತಾರೆ. ಇವನನ್ನು ವ್ಯಾಪಾರಿ ಅಂತ ಹೇಳ್ತೇವೆ, ಹೌದಾ? ಸರಿ, ಅಬು ಎಂಬ ವ್ಯಾಪಾರಿಗೆ ಸಂಬಂಧಿಸಿದೊಂದು ಚಟುವಟಿಕೆ ನಮ್ಮ ಪಾಠಪುಸ್ತಕದ 32ನೇ ಪುಟದಲ್ಲಿದೆ. ನಮ್ಮ ಪಾಠಪುಸ್ತಕದ 32ನೇ ಪುಟದಲ್ಲಿದೆ ನೋಡಿ. ವ್ಯಾಪಾರಿಯಾಗಿರುವ ಅಬು 445 ರೂಪಾಯಿಗೆ ಪಡೆದುಕೊಂಡ ತರಕಾರಿಗಳನ್ನು 660 ರೂಪಾಯಿಗೂ 415 ರೂಪಾಯಿಗೆ ಪಡೆದುಕೊಂಡ ಬಾಳೆಹಣ್ಣುಗಳನ್ನು 600 ರೂಪಾಯಿಗೂ ಮಾರಿದನು. ಇವುಗಳನ್ನು ಪಡೆದುಕೊಳ್ಳಲು ಅಬುವಿಗೆ ಎಷ್ಟು ರೂಪಾಯಿ ಬೇಕಾಗಬಹುದು? ಇವೆರಡನ್ನು ಮಾರಿದಾಗ ಎಷ್ಟು ರೂಪಾಯಿ ಸಿಕ್ಕಿತು? ಪಡೆದುಕೊಳ್ಳಿಕ್ಕೆ ಎಷ್ಟು ಹಣ ಖರ್ಚಾಗಿದೆ ಅಂತ ಕಂಡು ಹುಡುಕಬೇಕು. ಮಾರಿದಾಗ ಅವನಿಗೆ ಎಷ್ಟು ಹಣ ಸಿಕ್ಕಿದೆ ಅಂತ ಕಂಡು ಹುಡುಕಬೇಕು. ಎರಡು ಪ್ರಶ್ನೆಗಳಿವೆ ಅಲ್ವಾ? ಪಡೆದುಕೊಳ್ಳಿಕ್ಕಾದ ಹಣ, ಮಾರಿದಾಗ ಸಿಕ್ಕಿದ ಹಣ. ಹೇಗೆ ಕಂಡು ಹುಡುಕುವುದು? ಪಡೆದುಕೊಳ್ಳಲು ಆದ ಹಣ ಕಂಡು ಹುಡುಕಬೇಕಾದ್ರೆ ತರಕಾರಿಯನ್ನು ಪಡೆದುಕೊಂಡ ಹಣ ಕೂಡಿಸು ಬಾಳೆಹಣ್ಣನ್ನು ಪಡೆದುಕೊಂಡ ಹಣ, ಇವೆರಡನ್ನು ಕೂಡಿಸಿದರೆ ಪಡೆದುಕೊಂಡ ಒಟ್ಟು ಹಣ ಗೊತ್ತಾಗ್ತದೆ. ಮಾರಿದ ಹಣ ಗೊತ್ತಾಗಬೇಕಾದ್ರೆ ನೋಡಬೇಕು, ತರಕಾರಿಯನ್ನು ಮಾರಿದ ಹಣ, ಬಾಳೆಹಣ್ಣನ್ನು ಮಾರಿದ ಹಣ, ಇವೆರಡನ್ನು ಒಟ್ಟು ಕೂಡಿಸಿದರೆ ಮಾರಿದ ಹಣ ಸಿಗ್ತದೆ. ಹಾಗಾದರೆ ಕಷ್ಟ ಉಂಟ? ಕಷ್ಟ ಇಲ್ಲ ಅಲ್ಲ. ನೋಡ, ತರಕಾರಿಯನ್ನು ಪಡೆದುಕೊಂಡ ಬೆಲೆ ಎಷ್ಟದು? 445 ರೂಪಾಯಿ. ಪಡೆದುಕೊಂಡ ಬೆಲೆ 445 ರೂಪಾಯಿ. ಬಾಳೆಹಣ್ಣುಗಳನ್ನು ಪಡೆದುಕೊಂಡ ಬೆಲೆ 415 ರೂಪಾಯಿ. ಬಾಳೆಹಣ್ಣನ್ನು ಪಡೆದುಕೊಂಡ ಬೆಲೆ 415 ರೂಪಾಯಿ. ಇನ್ನೇನು? ಇವೆರಡನ್ನೂ ಪಡೆದುಕೊಳ್ಳಲು ಆದ ಹಣ ಹೇಗೆ ಕಂಡು ಹುಡುಕುವುದು? 445 ರೂಪಾಯಿ ಕೂಡಿಸು 415 ರೂಪಾಯಿ, ಕೂಡಿಸುವಲ್ಲ 445 ಕೂಡಿಸು 415. 5 5 10, 10ಕ್ಕೆ 0, 4 1 5, 1ಗಳ ಸ್ಥಾನದಲ್ಲಿ ಉಳಿದ 1 10, ಸೇರುವಾಗ 6 10ಗಳು, 4 4 8,
ಇವೆರಡನ್ನು ಯಾವುದನ್ನು ತರಕಾರಿ ಮತ್ತು ಬಾಳೆಹಣ್ಣುಗಳನ್ನು ಪಡೆದುಕೊಳ್ಳಲು ಆದ ಹಣ ಇವೆರಡನ್ನು ಪಡೆದುಕೊಳ್ಳಲು ಆದ ಹಣ 860 ರೂಪಾಯಿ. ಇನ್ನೇನು ಗೊತ್ತಾಗಬೇಕಾದ್ದು ನಮಗೆ? ಇವೆರಡನ್ನು ಮಾರಿದಾಗ ಅವನಿಗೆ 8 ರೂಪಾಯಿ ಸಿಕ್ಕಿದೆ. ಹಾಗೇನೆಲ್ಲ ವಿವರಗಳು ಬೇಕು? ತರಕಾರಿಗಳನ್ನು ಮಾರಿದ ಹಣ, ಬಾಳೆಹಣ್ಣನ್ನು ಮಾರಿದ ಹಣ, ತರಕಾರಿಗಳನ್ನು ಮಾರಿದ ಹಣ 660 ರೂಪಾಯಿ. 660 ರೂಪಾಯಿ. ಬಾಳೆಹಣ್ಣುಗಳನ್ನು ಮಾರಿದ ಹಣ, ಬಾಳೆಹಣ್ಣುಗಳನ್ನು ಮಾರಿದ ಹಣ 600 ರೂಪಾಯಿ. ಬಾಳೆಹಣ್ಣನ್ನು ಮಾರಿದ ಹಣ 600 ರೂಪಾಯಿ, ತರಕಾರಿಗಳನ್ನು ಮಾರಿದ ಹಣ 660 ರೂಪಾಯಿ. ಕೂಡಿಸುವಲ್ಲ, 660 ಕೂಡಿಸು 600, 660 ಕೂಡಿಸು 600, 00 6 0 6 6 6 12. ಇವೆರಡನ್ನು ಮಾರಿದಾಗ ಸಿಕ್ಕಿದ ಹಣ ಈಗ ಗೊತ್ತಾಯಿತು. ಎಷ್ಟದು? 1260 ರೂಪಾಯಿ. 1260 ರೂಪಾಯಿ. ಎಷ್ಟು ಸುಲಭದಲ್ಲಿ ಕಂಡು ಹುಡುಕಿದೆವು. ಈ ರೀತಿಯಲ್ಲಿ ಪ್ರಶ್ನ ವಿಶ್ಲೇಷಣಾ ಲೆಕ್ಕಗಳನ್ನು ನಾವು ಒಂದೊಂದಾಗಿ ವಿಶ್ಲೇಷಿಸಿ ಉತ್ತರವನ್ನು ಕಂಡುಹಿಡಿದ್ರೆ ಬಹಳ ಸುಲಭವಿದೆ. ಇನ್ನು ಆ ಎರಡನೇ ಪಾಠದಲ್ಲಿ 1-2 ಲೆಕ್ಕಗಳೇನೋ ಬಾಕಿ ಇವೆ. ಇನ್ನೊಂದು ನೋಡಿ, ನಾವು ನಿನ್ನೆ ಸಮವೋ ವಿಷಮವೋ ಅಂತ ಒಂದು ಲೆಕ್ಕ ಮಾಡಿದ್ದೇವೆ, ಇನ್ನೊಂದು ಅದಕ್ಕೆ ಸಂಬಂಧಿಸಿದ ಲೆಕ್ಕ ಇದೆ. ಆಯ್ತಾ? ಸಮವೋ ವಿಷಮವೋ ಎಂಬುದಕ್ಕೆ ಸಂಬಂಧಿಸಿದ ಇನ್ನೊಂದು ಲೆಕ್ಕ ಏನು? ಎರಡು ಸಮಸಂಖ್ಯೆಗಳ ಮೊತ್ತದ ವಿಶೇಷತೆ ಏನು ನೋಡುವ. ಕೆಲವು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. 2 ಕೂಡಿಸು 4 ಸಮಸಂಖ್ಯೆ ಅಲ್ವ? 2 ಸಮಸಂಖ್ಯೆ 4 ಸಮಸಂಖ್ಯೆ. 2 ಕೂಡಿಸು 4 ನಿಮ್ಗೆ ಗೊತ್ತಿದೆ, 6. ಎಸ್, ಗುಡ್. 6 ಸಮಸಂಖ್ಯೆಯಾಗಿದೆ. 4 ಕೂಡಿಸು 6 10. ಗುಡ್. 10 ಸಮಸಂಖ್ಯೆ. 6 ಕೂಡಿಸು 10 16. 16 ಸಮಸಂಖ್ಯೆ. 10 ಕೂಡಿಸು 12. 10 ಕೂಡಿಸು 12 ಆಗುವುದಲ್ಲ, ಅಲ್ಲ ಬೇರೆ ಸಂಖ್ಯೆಯ? ಸರಿ, ಆಗಬಹುದು. 10 ಕೂಡಿಸು 12. ಎಷ್ಟು? 10 10 20 2 22 ಸಮ 22. 22 ಏನು? ಸಮಸಂಖ್ಯೆ. 14 ಕೂಡಿಸು 16 ಎಷ್ಟಪ್ಪ? 10 10 14 16 10 10 20 4 6 10 ಅಂದರೆ 30 30. 28 40. ಈಗ ಇಲ್ಲಿ ಹತ್ತಿರ ಹತ್ತಿರದ್ದೇ ಆಗಬೇಕು ಅಂತಿಲ್ಲ, ಯಾವುದೇ ಎರಡು ಸಮಸಂಖ್ಯೆಗಳು 28 40. ಹೇಗೆ ಉಡಿಸುವ? ಮೊದಲು 20 40 60 8 68. 246 ಕೂಡಿಸು 268. ಸುಲಭದಲ್ಲಿ ಕೂಡಿಸುವ ನೋಡಿ. 200 200 400. 40 60 100 500. 6 8 14 514.
ಐನೂರ ಹದಿನಾಲ್ಕು. ನೀವೇ ಹೇಳಿ ಸಂಖ್ಯೆ, ಎರಡು ಸಂಖ್ಯೆಗಳು ನಾವು ಬರಿಬೇಕಂತೆ, ಹೇಳಿ ನೋಡ ಎಷ್ಟು? ಮುನ್ನೂರ ಎರಡು. ಸರಿ, ಗುಡ್. ಮುನ್ನೂರ ಎರಡು ಸಮ ಸಂಖ್ಯೆ ಹೌದಲ್ವಾ? ನೀವು ಹೇಳುವ ಸಂಖ್ಯೆ ಸಮ ಸಂಖ್ಯೆ ಆಗಬೇಕು. ಕೂಡಿಸು ಯಾವುದು? ಮುನ್ನೂರ ನಾಲ್ಕು. ಗುಡ್. ಮುನ್ನೂರ ನಾಲ್ಕು ಕೂಡಿಸುವ. ಮುನ್ನೂರು ಮುನ್ನೂರು ಆರುನೂರು, ನಾಲ್ಕು ಎರಡು ಆರು, ಆರುನೂರ ಆರು, ಆರುನೂರ ಆರು. ಇನ್ನೊಂದು ಸಂಖ್ಯೆ ಬರೀಲಿಕ್ಕೆ ಉಂಟು ನಮಗೆ, ಹೇಳಿ ಎಷ್ಟು? ನಾನ್ನೂರೈವತ್ತು. ಸಮ ಸಂಖ್ಯೆಯ ಹೌದಲ್ಲ? ಸರಿ, ಗುಡ್. ನಾನ್ನೂರೈವತ್ತು, ನಾನ್ನೂರ ಐವತ್ತು ಕೂಡಿಸೋ ನಾನ್ನೂರ ಐವತ್ತೆರಡು. ನಾನ್ನೂರ ಐವತ್ತ ಎರಡು ಸಮ ಎಷ್ಟಪ್ಪ? ನಾನ್ನೂರು ನಾನ್ನೂರು ಎಂಟು ನೂರು, ಐವತ್ತು ಐವತ್ತು ನೂರು ಒಂಬೈನೂರು ಎರಡು, ಒಂಬೈನೂರ ಎರಡು, ಒಂಬೈನೂರ ಎರಡು. ಯಾವ ಸಂಖ್ಯೆ? ಸಮ ಸಂಖ್ಯೆ. ನೋಡು ಈಗ ಉತ್ತರಗಳನ್ನು ನೋಡು. ಆರು ಸಮ ಸಂಖ್ಯೆ, ಹತ್ತು ಸಮ ಸಂಖ್ಯೆ, ಹದಿನಾರು ಸಮ ಸಂಖ್ಯೆ, ಇಪ್ಪತ್ತೆರಡು ಸಮ ಸಂಖ್ಯೆ, ಮೂವತ್ತು ಸಮ ಸಂಖ್ಯೆ, ಅರವತ್ತೆಂಟು ಸಮ ಸಂಖ್ಯೆ, ಐನೂರ ಹದಿನಾಲ್ಕು ಸಮ ಸಂಖ್ಯೆ, ಆರುನೂರ ಆರು ಸಮ ಸಂಖ್ಯೆ, ಒಂಬೈನೂರ ಎರಡು ಸಮ ಸಂಖ್ಯೆ. ಹಾಗಾದರೆ ಇದರ ವಿಶೇಷತೆ ಏನು? ಎರಡು ಸಮ ಸಂಖ್ಯೆಗಳ ಮೊತ್ತ ಏನಾಗಿದೆ? ಸಮ ಸಂಖ್ಯೆಯಾಗಿದೆ. ಹಾಗಿದ್ರೆ ಬರೆಯುವಲ್ಲ, ಎರಡು ಸಮ ಸಂಖ್ಯೆಗಳ ಮೊತ್ತ ಸಮ ಸಂಖ್ಯೆಯಾಗಿದೆ. ಇಲ್ಲಿಗೆ ಇವತ್ತಿನ ತರಗತಿಯನ್ನು ಮುಕ್ತಾಯಗೊಳಿಸುವ. ಆದರೆ ನಿಮಗೆ ಸಣ್ಣ ಎರಡು ಹೋಮ್ವರ್ಕ್ಗಳಿವೆ. ಒಂದು, ಈಗ ನಾವು ಮಾಡಿದ ಸಮವೋ ವಿಷಮವೋ ಅಂತ ಅದಕ್ಕೆ ಮುಂದುವರಿದ ಒಂದು ಚಟುವಟಿಕೆ ಇದೆ. ಯಾವುದು? ಎರಡು ವಿಷಮ ಸಂಖ್ಯೆಗಳ ಮೊತ್ತ ಏನಾಗಿದೆ ಎಂಬುದಾಯ್ತಾ? ಅದು ಪೇಜ್ ನಂಬರ್ 31ರಲ್ಲಿದೆ. ಮತ್ತೊಂದು, ಕೂಡಿಸಿ ನೋಡಿರಿ ಅಂತ ಹೇಳಿ ಪೇಜ್ ನಂಬರ್ 32ರಲ್ಲಿದೆ. ಇದು ಎರಡು ಚಟುವಟಿಕೆಗಳನ್ನು ನೀವು ಹೋಮ್ವರ್ಕಾಗಿ ಪೂರ್ತಿಗೊಳಿಸಬೇಕು. ಅದನ್ನು ಪೂರ್ತಿಗೊಳಿಸಿದರೆ ನಮ್ಮ ಈ ಒಟ್ಟು ಸೇರಿಸುವ ಪಾಠ ಅಲ್ಲಿಗೆ ಮುಕ್ತಾಯವಾಗ್ತದೆ. ನೀವೆಲ್ಲರೂ ಅದನ್ನು ಪೂರ್ತಿಗೊಳಿಸ್ತೀರಿ ಅಲ್ವಾ? ಸರಿ, ಹಾಗಿದ್ದರೆ ಮುಂದಿನ ತರಗತಿಯಲ್ಲಿ ಕಾಣುವ. ಎಲ್ಲರಿಗೂ ವಂದನೆಗಳು.